ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಎಲ್ಲಿವರೆಗೂ ತಿಳ್ಕೊಂಡಿದ್ವಿ ಅಂದರೆ ಒಬ್ಬ ಯುವಕ ಅವನ ಮನೆ ಅಂಗಳಕ್ಕೆ ಒಂದು ಜಿಂಕೆ ಹೆದರಿಕೊಂಡು ಆ ಜಿಂಕೆ ಅವನ ಅಂಗಳಕ್ಕೆ ಓಡೋಡಿ ಬಂದಿರುತ್ತೆ ಯಾಕೆ ಬಂದಿರುತ್ತೆ ಅಂದರೆ ಆ ಜಿಂಕೆಯನ್ನು ಹುಲಿ ಬೇಟೆ ಆಡೋದಕ್ಕೆ ಅದನ್ನು ಅಟ್ಟಿಸ್ಕೊಂಡು ಬಂದಿರುತ್ತೆ ಸೊ ಹಾಗಾಗಿ ಆ ಜಿಂಕೆ ಅಲ್ಲಿಗೆ ಹೆದರಿ ಬಂದಿರುತ್ತೆ ಆಗ ಅವನು ಆ ವಿಚಾರ ಎಲ್ಲ ಆ ಯುವಕನಿಗೆ ಗೊತ್ತಾಗುತ್ತೆ ಆಗ ಅವನೇನು ಮಾಡ್ತಾನೆ ಆ ಜಿಂಕೆಯನ್ನು ಅಪ್ಪಿಕೊಂಡು ಅದಕ್ಕೆ ಸಮಾಧಾನವನ್ನು ಮಾಡ್ತಾನೆ ಸಾತ್ವನ ಅಂದರೆ ಸಮಾಧಾನ ಸಮಾಧಾನವನ್ನು ಮಾಡ್ತಾನೆ ಅದೇ ಸಮಯಕ್ಕೆ ಹುಲಿನೂ ಸಹ ಅಲ್ಲಿಗೆ ಬಂದು ಏನು ಹೇಳುತ್ತೆ ಯುವಕನಿಗೆ ಮನೆ ಆ ಯುವಕನ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ ಸೊ ಆ ಹುಲಿ ಅವನ ಮನೆ ಹತ್ರ ಬಂದು ನಿಂತ್ಕೊಳ್ಳುತ್ತೆ ನಿಂತ್ಕೊಂಡು ಆ ಯುವಕನಿಗೆ ಹೇಳುತ್ತೆ ಆ ಜಿಂಕೆ ನನ್ನ ಆಹಾರ ಅದನ್ನು ರಕ್ಷಣೆ ಮಾಡಿದ್ರೆ ನೀನು ಅರಣ್ಯ ನಿಯಮಕ್ಕೆ ವಿರೋಧ ಆಗುತ್ತೆ ಅದನ್ನು ನನಗೆ ಬಿಟ್ಬಿಡು ಅಂತ ಹುಲಿ ಹೇಳುತ್ತೆ ಆಗ ಅದಕ್ಕೆ ಯುವಕ ಏನು ಹೇಳ್ತಾನೆ ನೋಡಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಸೊ ಆ ಯುವಕ ಹುಲಿಗೆ ಉತ್ತರ ಕೊಡ್ತಿದ್ದಾನೆ ನೋಡು ಇದು ಅಂದರೆ ನೋಡು ಹುಲಿರಾಯ ಇದು ಅರಣ್ಯದ ಜಿಂಕೆಯಲ್ಲ ಇದು ಅರಣ್ಯಕ್ಕೆ ಸೇರೋ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಯಾರೋ ಸಾಕಿರೋದು ಯಾಕೆ ಅಂತಂದರೆ ಅದರ ಕುತ್ತಿಗೆಯಲ್ಲಿ ಏನಿದೆ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಯಾರೋ ಕಟ್ಟಿರೋಂತಹ ಗೆಜ್ಜೆ ಇದೆ ಕಾಡು ಪ್ರಾಣಿಗಳಲ್ಲಾದರೆ ಆ ರೀತಿ ಏನೂ ಇರೋದಿಲ್ಲ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಸೊ ಯಾರೋ ಸಾಕಿರೋ ಅಂಥ ಪ್ರಾಣಿಯನ್ನು ತಿನ್ನೋದು ಪ್ರಾಣಿ ಹುಲಿರಾಯನಿಗೆ ಅಧಿಕಾರ ಇಲ್ಲ ಆದರೆ ಅರಣ್ಯದಲ್ಲಿರೋ ಪ್ರತಿಯೊಂದು ಪ್ರಾಣಿಯನ್ನು ಬೇಕಾದ್ರೂ ಹುಲಿರಾಯ ತಿನ್ಮೋ ತಿನ್ನೋವಂತಹ ಅಧಿಕಾರವನ್ನು ಪಡ್ಕೊಂಡಿರುತ್ತೆ ಯಾರೋ ಸಾಕಿರೋದನ್ನು ಮಾತ್ರ ತಿನ್ನೋದಕ್ಕೆ ಅಧಿಕಾರ ಇರೋದಿಲ್ಲ ಈ ರೀತಿಯಾಗಿ ಯುವಕ ಹೇಳ್ತಾ ಇರ್ತಾನೆ ನಾನು ಇದನ್ನು ಬಿಟ್ಟು ಕೊಡೋದಿಲ್ಲ ಎಂದು ಯುವಕ ಹುಲಿಗೆ ಉತ್ತರ ನೀಡಿದ ಹಾಗಾಗಿ ಯುವಕ ಏನು ಹೇಳ್ತಾನೆ ನಾನು ಈ ಪ್ರಾಣಿಯನ್ನು ಈ ಜಿಂಕೆಯನ್ನು ನಿನಗೆ ಬಿಟ್ಟು ಕೊಡೋದಿಲ್ಲ ಅಂತ ಹುಲಿಗೆ ಉತ್ತರವನ್ನು ನೀಡ್ತಾನೆ ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು ಸೊ ಆ ಯುವಕನ ಮಾತನ್ನು ಕೇಳಿಬಿಟ್ಟು ಹುಲಿಗೆ ತುಂಬನೇ ಸಿಟ್ಟು ಬರುತ್ತೆ ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು ಸೊ ಅದು ಆ ಸಿಟ್ಟು ಬಂದ್ಬಿಡುತ್ತೆ ಹುಲಿಗೆ ಏನು ಮಾಡುತ್ತೆ ಗರ್ಜಿಸುತ್ತೆ ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಎದುರಿಸಿದ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲಾರೆ ಎಂದ ಸೊ ಯುವಕ ಏನು ಮಾಡ್ತಾನೆ ಜಿಂಕೆಯನ್ನು ಮನೆಯೊಳಗೆ ಒಳಗೆ ಹಾಕ್ಬಿಟ್ಟು ಅವ ಅದನ್ನು ಕಾಪಾಡ್ತಾನೆ ಆಶ್ರಯವನ್ನು ನೀಡ್ತಾನೆ ಆಶ್ರಯವನ್ನು ನೀಡಿ ಹುಲಿಯನ್ನು ಎದುರಿಸ್ತಾನೆ ಫೇಸ್ ಮಾಡ್ತಾನೆ ಹುಲಿಗೆ ಅದೇನು ಫೈಟ್ ಮಾಡೋಕ್ಕೆ ಬಂದರೂ ಸಹ ಆ ಯುವಕನೇ ಫೇಸ್ ಮಾಡ್ತಾನೆ ತನ್ನಲ್ಲಿ ಆ ಯುವಕ ಆವಾಗ ಹುಲಿಗೆ ಇದ್ದಾನೆ ನನ್ನಲ್ಲಿ ಅಂದರೆ ತನ್ನಲ್ಲಿ ಅಂದರೆ ನನ್ನಲ್ಲಿ ಯಾರು ರಕ್ಷಣೆ ಬೇಡಿ ಬರ್ತಾರೋ ಯಾರು ನನ್ನನ್ನು ಕಾಪಾಡಿ ಅಂತ ಬರ್ತಾರೋ ಅವರನ್ನು ನಾನು ಬಿಟ್ಕೊಡೋದಿಲ್ಲ ನಾನು ಅವರನ್ನು ಕಾಪಾಡೇ ಕಾಪಾಡ್ತೀನಿ ಅಂತ ಯುವಕ ಹುಲಿಗೆ ಹೇಳ್ತಾ ಇದ್ದಾನೆ ಆಗೇನಾಗುತ್ತೆ ನೋಡಿ ಹುಲಿಗೂ ಆ ಯುವಕನಿಗೂ ಜಗಳವಾಯಿತು ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಸೊ ಹುಲಿನೂ ಮತ್ತು ಯುವಕನಿಗೆ ಇಬ್ಬರಿಗೂ ಜಗಳ ಆಗುತ್ತೆ ಜಿಂಕೆ ವಿಚಾರದಲ್ಲಿ ಹುಲಿ ಏನು ಮಾಡುತ್ತೆ ಯುವಕನಿಗೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕಚ್ಚಿಬಿಡುತ್ತೆ ಗಾಯ ಮಾಡುತ್ತೆ ಸೊ ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ ಸೊ ಹುಲಿರಾಯ ಅಷ್ಟೆಲ್ಲ ಗಾಯ ಮಾಡಿದ್ರೂ ಅದನ್ನು ಯುವಕನ ಕಚ್ಚಿದ್ರೂ ಸಹ ಇವನು ತುಂಬಾ ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾನೆ ಕಾಡಿನಲ್ಲಿ ಅಲ್ವಾ ಸೊ ಯುವಕ ಆ ಹುಲಿಗೆ ಸೋಲೋದಿಲ್ಲ ಯುವಕ ಸೋಲಲಿಲ್ಲ ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು ಕೊನೆಗೆ ಯುವಕ ಸೋಲೋದಿಲ್ಲ ಕೊನೆಗೆ ಹುಲಿನೇ ಸೋತು ಓಡೋಗುತ್ತೆ ಫಲಾಯನ ಪಠಿಸಿತು ಅಂದರೆ ಓಡೋಗೋದು ಅಲ್ಲಿಂದ ದೂರಕ್ಕೆ ಅಂದರೆ ಅದ್ರ ಅದು ಕಾಡಿಗೆ ಓಡೋಯ್ತು ಮತ್ತು ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ ನೋಡಿ ಅಷ್ಟೆಲ್ಲ ಜಗಳ ಆಯಿತು ಹುಲಿ ಆ ಮನುಷ್ಯನಿಗೆ ಭಯ ಪಡ್ತು ಅವನ ಸಾಹಸಕ್ಕೆ ಅವನ ಧೈರ್ಯಕ್ಕೆ ಹುಲಿನೇ ಭಯ ಬಿದ್ಬಿಟ್ಟು ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಎಂದಿತು ಇನ್ಮೇಲೆ ಯಾವತ್ತೂ ಸಹ ನಿನ್ನ ಸಹವಾಸಕ್ಕೆ ನಾನು ಬರೋದಿಲ್ಲ ಅಂತ ಹುಲಿರಾಯ ಆ ಯುವಕನಿಗೆ ಹೇಳುತ್ತೆ ಅದಕ್ಕೂ ಒಡೆದು ಬಡಿದು ಗಾಯ ಮಾಡಿದ್ದ ಯುವಕ ಸೊ ಆ ಹುಲಿರಾಯನಿಗೂ ಸಹ ಆ ಯುವಕ ಚೆನ್ನಾಗಿ ಒಡೆದುಬಿಟ್ಟು ಗಾಯ ಮಾಡಿರ್ತಾನೆ ಜಿಂಕೆ ಯುವಕನು ಯುವಕನ ಸ್ಥಿತಿಯನ್ನು ನೋಡಿತು ಪಾಪ ಎಂದು ಮರುಗಿತು ಸೊ ಜಿಂಕೆ ಆ ಯುವಕನ ಪರಿಸ್ಥಿತಿಯನ್ನು ನೋಡುತ್ತೆ ಅದಕ್ಕೆ ಪಾಪ ಅನ್ನಿಸ್ಬಿಡುತ್ತೆ ಅಯ್ಯೋ ನನ್ನಿಂದ ಈ ರೀತಿ ಆಯ್ತಲ್ವಾ ಅಂತನ್ಬಿಟ್ಟು ಆ ಜಿಂಕೆಗೆ ತುಂಬಾ ಬೇಸರವಾಗುತ್ತೆ ನನ್ನನ್ನು ಉಳಿಸಲು ಹೋಗಿ ನಿನಗೆ ಈಗ ಎಂದು ಕಣ್ಣೀರು ಸುರಿಸಿತು ನೋಡಿ ಆ ಜಿಂಕೆ ಹೇಳ್ಕೊಳ್ತಾ ಇದೆ ನನ್ನನ್ನು ಉಳ್ಸೋಕ್ಕೋಗಿ ನಿನಗೆ ಈ ರೀತಿಯಾದಂಥ ಸ್ಥಿತಿ ಬಂದುಬಿಡ್ತಲ್ಲ ನೀನು ಇಷ್ಟೆಲ್ಲ ಗಾಯ ಮಾಡ್ಕೊಬೇಕಾಯಿತು ಹುಲಿ ಜೊತೆ ಹೋರಾಡಬೇಕಾಯ್ತಲ್ವ ಅಂದ್ಬಿಟ್ಟು ಜಿಂಕೆ ಕಣ್ಣೀರು ಸುರಿಸುತ್ತೆ ಹಾಗೆಯೇ ಕಾಡಿಗೆ ಹೋಗಿ ನೋಡಿ ಆ ಜಿಂಕೆ ಹಾಗೇ ಆ ಯುವಕನಿಗಾಗಿರೋ ಗಾಯಗಳನ್ನು ನೋಡಿಬಿಟ್ಟು ಹಾಗೆಯೇ ಕಾಡಿಗೆ ಹೋಗುತ್ತೆ ಹೋಗಿ ಏನು ಮಾಡುತ್ತೆ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಸೊ ಆ ಜಿಂಕೆ ಕಾಡ್ಗೋಗಿ ಸೊಪ್ಪನ್ನು ಮತ್ತು ಯಾವುದೇ ಔಷಧಿಯುಕ್ತ ಸೊಪ್ಪು ಸದೆ ಬೇರು ತೊಗಟೆ ಸೊ ಬೇರನ್ನು ಮತ್ತು ತೊಗಟೆಯನ್ನು ಎಲ್ಲವನ್ನು ತಂದ್ಬಿಟ್ಟು ಅದನ್ನು ಅರೆದು ರುಬ್ಬಿ ಕುಟ್ಟಿ ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ಮದ್ದು ಮಾಡುತ್ತೆ ಔಷಧಿಯನ್ನಾಗಿ ಮಾಡಿ ಆ ಯುವಕನಿಗಾಗಿರೋ ಗಾಯಗಳಿಗೆಲ್ಲ ಹಚ್ಚುತ್ತೆ ಸೊ ಆ ಔಷಧಿಯನ್ನೆಲ್ಲ ಗಾಯಗಳಿಗೆ ಮೇಲೆ ಆ ಯುವಕನಿಗೆ ಗಾಯ ಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ ಆ ಗಾಯಿಗಳೆಲ್ಲ ಆರೋಗುತ್ತೆ ಆವಾಗ ಆ ಯುವಕ ಎದ್ದು ನಡೆದಾಡೋಕ್ಕೆ ಶುರು ಮಾಡ್ತಾನೆ ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಅದಕ್ಕೆ ತುಂಬನೇ ಮಿತಿಯೇ ಇಲ್ಲದೇ ಇರೋಂತಹ ಆನಂದ ಆಗುತ್ತೆ ಯಾಕೆ ಆ ಯುವಕ ಮತ್ತೆ ಮೊದಲಿನ ರೀತಿ ಓಡಾಡೋಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಆ ಜಿಂಕೆಗೆ ತುಂಬಾ ಖುಷಿ ಆಗುತ್ತೆ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ